Hi friends, welcome to my channel. You've noted Bohudo. You've seen recipe to style and contaidira nano, simple lagi, nama, kitchen counter na, nano, torusaidin ivato. Next video the lane, home to Nakuda Madi, torusaidin is selpa cleaning kelsai there, other in the torso cactaila. Shaw selpa short agi torusaidin is stane. ನಾನು ನೈಟ್ ಬಟಾಣಿ ನೆನೆಸಿಕೊಂಡಿದ್ದೆ ಈಗ ನಿಮಗೆ ರೆಸಿಪಿ ಆ ತೋರಿಸ್ತೀನಿ ಬಟಾಣಿ ತರಕಾರಿ ಹಾಕಿ ಮಸಾಲ ಸಾಂಬಾರ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಬಟಾಣಿನ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಈಗ ತರಕಾರಿನೆಲ್ಲ ಹಾಕೊಂತ ಇದ್ದೀನಿ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ನ ಸ್ವಲ್ಪ ಒಂದು ಕಪ್ ಅಷ್ಟು ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ಳೋದಕ್ಕೆ ಇಟ್ಕೊಂತ ಇದ್ದೀನಿ ಬಟಾಣಿನ ಫಸ್ಟ್ಗೆ ಬೇಯಿಸ್ಕೊಂಡಿದ್ದೆ ಆಮೇಲೆ ತರಕಾರಿನ ಹಾಕಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಐದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾನು ಈಗ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊತ ಇದ್ದೀನಿ ಇದನ್ನ ಈ ರೆಸಿಪಿ ಈ ಸಾಂಬಾರ್ನ ಬೇಗ ಮಾಡ್ಕೊಬಹುದು ನಾನಿಲ್ಲಿ ಧನಿಯಾ ಪೌಡರ್ನ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಬೇಕೀಗ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನೆಲ್ಲ ರುಬ್ಕೊಬೇಕು ನಾನೀಗ ರುಬ್ಕೊತ ಇದ್ದೀನಿ ಇದನ್ನೆಲ್ಲ ಸಾಫ್ಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಈಗ ತರಕಾರಿ ಬೆಂದಿದ್ದೀವೆಲ್ಲ ನೋಡ್ತಾ ಇದ್ದೀನಿ ತರಕಾರಿ ಬಟಾಣಿ ಎಲ್ಲ ಉಪ್ಪನ್ನ ಹಾಕಿ ಬಟಾಣಿಗೆ ಫಸ್ಟ್ಗೆ ನಾನು ಉಪ್ಪನ್ನ ಹಾಕಿದೆ ಬೇಯಿಸ್ಕೊಂಡಿದ್ದೆ ಈಗ ಮಸಾಲೆ ಬೀಟ್ಕೊಂಡಿದ್ದೆಲ್ಲ ಆ ಮಸಾಲೆಲ್ಲ ಹಾಕ್ಕೊತ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ನಾನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಲ್ಲಿ ನಾನು ನೀರನ್ನು ಹಾಕ್ಕೊತ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಮಧ್ಯಾಹ್ನ ಲಂಚ್ಗೆ ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೀರನ್ನು ನೋಡಿಕೊಂಡು ನಮಗೆ ನೀರನ್ನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಇದು ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ತರಕಾರಿ ಬಟಾಣಿ ಎಲ್ಲ ಹಾಕಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಇದು ಚೆನ್ನಾಗಿ ಕುದಿಸ್ಕೊಬೇಕು ಈಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆ ಕೊಟ್ಕೊತ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇತ್ತಲ್ವ ಅದರಿಂದ ನಾನು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನೆಕ್ಸ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ನಾನು ಈರುಳ್ಳಿ ಏನೂ ಹಾಕ್ತಾ ಇಲ್ಲ ಇಷ್ಟ ಆದರೆ ಸಾಕು ಒಗ್ಗರಣೆಗೆ ಈಗ ಕುಕ್ಕರಲ್ಲಿ ಇತ್ತಲ್ವ ಆ ಮಸಾಲೆನೆಲ್ಲ ನಾನು ಇಲ್ಲಿ ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊತ ಇದ್ದೀನಿ ಎಲ್ಲದನ್ನು ಇದಕ್ಕೆ ಹಾಕ್ಕೊತ ಇದ್ದೀನಿ ಪಾತ್ರೆಗೆ ಕುಕ್ಕರಲ್ಲಿರೋದನ್ನು ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕು ನಾನು ಎಲ್ಲ ತರಕಾರಿ ಎಲ್ಲದನ್ನು ನಾನು ಈರುಳ್ಳಿ ಟೊಮೊಟೊ ಎಲ್ಲದನ್ನು ಹಸಿದ್ದೀನಿ ಹಾಕಿದ್ನಲ್ಲ
ಇಲ್ಲಿ ನಾನು ಹಾಗೆ ನೀಟಾಗಿ ಸ್ವಲ್ಪ ಗಲೀಜಾದರೆ ಹಾಗೆ ಒರೆಸ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸ್ವಲ್ಪ ನಾನು ಒರೆಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪನ್ನು ನೋಡ್ಕೊಬೇಕು, ಉಪ್ಪಾಗಿದೆಯೋ ಇಲ್ವೋ. ಉಪ್ಪು ಖಾರ ಕರೆಕ್ಟಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಯಾವುದೇ ಮಾಡಿದ್ರೂ. ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೊಬೇಕಾಗುತ್ತೆ. ನಾವೆಲ್ಲ ಹಸಿದನ್ನೇ ಮಸಾಲ ಹಾಕಿದ್ವಲ್ಲ, ಅದರಿಂದ ಚೆನ್ನಾಗಿ ಕುದಿಸ್ಕೊಬೇಕು, ಆಗ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪನ್ನು ನಾನು ಕಡಿಮೆ ಅನ್ನಿಸ್ತು ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಕರೆಕ್ಟಾಗಿರಬೇಕು, ನಾವು ಯಾವುದೇ ಅಡುಗೆ ಮಾಡಿದ್ರೂ ಆಗಲೇ ಟೇಸ್ಟ್ ಚೆನ್ನಾಗಿರೋದು. ನಾನು ಇನ್ನೊಂದು ಕಡೆ ಚಪಾತಿನ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಮಾಡ್. ಇವಾಗ ನಿಮಗೆ ಚಪಾತಿ ಜೊತೆ ತರಕಾರಿ ಸಾಂಬಾರನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.